ಹಾಯ್ ಫ್ರೆಂಡ್ಸ್, ಮಸ್ತ್ ಮಗಾ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದಲ್ಲಿ ಮತ್ತೆ ಕೊರೋನಾ ಅಬ್ಬರ ಆರ್ಭಟ ಎಲ್ಲವೂ ಕೂಡ ಶುರುವಾಗಿದೆ. ಸ್ಪಷ್ಟವಾಗಿ ದೊಡ್ಡ ಮಟ್ಟದಲ್ಲಿ ಕೊರೋನಾದ ಎರಡನೇ ಅಲೆ ದೊಡ್ಡ ಮಟ್ಟದಲ್ಲಿ ಎದ್ದು ಬಿಟ್ಟಿದೆ. ಕೊರೋನಾ ಇಲ್ಲ, ಏನೂ ಇಲ್ಲ, ಎಲ್ಲ ಸುಮ್ಮನೆ ಹೆದರಿಸ್ತಿರೋದು ಅಂತ ಯಾರಾದರೂ ಇನ್ನೂ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಈ ಗ್ರಾಫನ್ನು ನೋಡಿ, ಎಲ್ಲವೂ ಕೂಡ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾವ ಥರ ಕೊರೋನಾ ಅಲೆ ಮೇಲಕ್ಕೆದ್ದಿತ್ತು, ಆಮೇಲೆ ಯಾವ ರೀತಿ ಕಮ್ಮಿ ಆಗಿತ್ತು, ಮತ್ತು ಅದಕ್ಕಿಂತಲೂ ಶಾರ್ಪ್ ಆಗಿ ಹೇಗೆ ಸ್ಪೈಕ್ ಮೇಲೆಳ್ತಿದೆ ಅಂತ ನೀವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಒಂದೊಂದೇ ಪಾಯಿಂಟ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಾರ್ಚ್ 14, 2020 ಹೊಸ ಪ್ರಕರಣಗಳು ಎಷ್ಟು ಬಂದಿತ್ತು ಅವತ್ತು? ಮಾರ್ಚ್ 14, 2020 ಇಡೀ ದೇಶದಲ್ಲಿ ಕೇವಲ 20 ಹೊಸ ಪ್ರಕರಣಗಳು. 3 ತಿಂಗಳ ನಂತರ ಜೂನ್ 14 ಎಷ್ಟು ಹೊಸ ಪ್ರಕರಣಗಳು? 11,502. ನಂತರ ಮತ್ತು 3 ತಿಂಗಳ ನಂತರ ಸೆಪ್ಟೆಂಬರ್ 16, ಭಾರತದ ಇದುವರೆಗಿನ ಅತಿ ಹೆಚ್ಚಿನ ನಂಬರ್, ಅಂದರೆ ಕೊರೋನಾದ ಇತಿಹಾಸದಲ್ಲೇ ದಾಖಲೆಯ ನಂಬರ್ ಭಾರತದಲ್ಲಿ 97,894. ಯಾವಾಗ? ಸೆಪ್ಟೆಂಬರ್ 16, 2020, ಕಳೆದ ವರ್ಷ. ನಂತರ ಫೆಬ್ರವರಿ 8, 9,110 ಪ್ರಕರಣಗಳು ಬಂದವು. ಇದು ಲೋಯೆಸ್ಟ್, ಅಂದರೆ ಅತ್ಯಂತ ಕಮ್ಮಿ ಪ್ರಕರಣಗಳು. ಭಾರತದ ಕೊರೋನಾ ಇತಿಹಾಸದಲ್ಲಿ ಹೈಯೆಸ್ಟ್ ರೀಚ್ ಆದ ಬಳಿಕ ಡೌನ್ ಆಗ್ಲಿಕ್ಕೆ ಶುರುವಾಯ್ತಲ್ಲ, ಆ ನಂತರದ ಅತಿ ಕಮ್ಮಿ ಪ್ರಕರಣಗಳು ಇದು. ಸೊ ಈ ರೀತಿ 9,000 ಚಿಲ್ಲರೆಗೆ ಪ್ರಕರಣಗಳು ಬಂದಾಗ, ಓಕೆ, 90,000 ಎಲ್ಲಿ, 9,000 ಎಲ್ಲಿ, ಪೂರ ಇಳಿತು. ಇನ್ನೇನಿದ್ರು ಕೂಡ ಹಿಂಗೆ ಸಣ್ಣ ಪುಟ್ಟ ಸ್ಪೈಕ್ಸ್ ಬಂದರೂ ಕೂಡ ನಂತರ ಪೂರ್ತಿ ಇಳಿದು ಹೋಗುತ್ತೆ, ಕೊರೋನಾ ಮುಗಿದು ಹೋಯಿತು ಅಂತ ಎಲ್ಲರೂ ಕೂಡ ಅಂದುಕೊಂಡ್ವಿ. ಆದರೆ ನಂತರದ ಒಂದೇ ತಿಂಗಳಲ್ಲಿ ಮತ್ತೆ ಕೊರೋನಾ ಚಿಗುರುವ ಲಕ್ಷಣ ಕಾಣೋಕೆ ಶುರುವಾಯಿತು. ಮಾರ್ಚ್ 9, 2021 ಎಷ್ಟು ಪ್ರಕರಣ ಬಂತು? 17,921 ಪ್ರಕರಣ ಬಂತು. ಅಲ್ಲಿಂದ ಮಾರ್ಚ್ 9 ರಿಂದ ಏಪ್ರಿಲ್ 1 ರ ಒಳಗೆ, ಅಂದರೆ ಒಂದು ತಿಂಗಳ ಒಳಗೇನೆ, ಕೇವಲ 23 ದಿನಗಳಲ್ಲಿ ದೇಶದಲ್ಲಿ ಕೊರೋನಾ ಅಲೆ ಮೊದಲಿಗಿಂತಲೂ ವೇಗವಾಗಿದೆ ಅನ್ನೋದು ಸ್ಪಷ್ಟವಾಗಿತ್ತು. ಏಪ್ರಿಲ್ 1, 81,466 ಪ್ರಕರಣಗಳು. ಗ್ರಾಫ್ ಮೇಲಕ್ಕೇರಿರುವ ರೀತಿ ನೋಡಿ, ಕಳೆದ ಸಲಕ್ಕೆ ಹೋಲಿಸಿದ್ರೆ ಈ ಸಲ ನೇರವಾಗಿ ಶಾರ್ಪ್ ಆಗಿ ಮೇಲಕ್ಕೆ ಹೋಗಿದೆ. ಕಳೆದ ವರ್ಷ ಸ್ವಲ್ಪ ಬಾಗಿ ಮೇಲಕ್ಕೆ ಹೋಗ್ತಾ ಇತ್ತು ಗ್ರಾಫ್, ಈ ಸಲ ಶಾರ್ಪ್ ಸ್ಪೈಕ್ ಇದೆ. ಅಂದರೆ ಡೈಲಿ ಕೇಸಸ್ ಫಾಸ್ಟ್ ಆಗಿ ದಿನವೂ ಕಳೆದ ವರ್ಷಕ್ಕಿಂತಲೂ ಫಾಸ್ಟ್ ಆಗಿ ಏರಿಕೆಯಾಗಿದೆ ಅನ್ನೋದು ಸ್ಪಷ್ಟವಾಗಿದೆ. ಏಪ್ರಿಲ್ 2 ಈಗಾಗಲೇ 89,129 ಹೊಸ ಪ್ರಕರಣಗಳು ಬಂದಿವೆ. ಇದೇ ಸ್ಪೀಡಲ್ಲಿ ಹೋದರೆ ನಾಳೆ ಬರುತ್ತಲ್ಲ ಡೇಟಾ, ಅಷ್ಟೊತ್ತಿಗಾಗಲೇ ಕಳೆದ ವರ್ಷದ ದಾಖಲೆಯನ್ನು ಮೀರಿ ಹೋಗುತ್ತೆ ಕೊರೋನಾ. ನಾಳೆ ಅಥವಾ ನಾಡಿದ್ದಿನ ಒಳಗಾಗಿ ಭಾರತದಲ್ಲಿ ಕೊರೋನಾ ಮೊದಲ ಅಲೆಗಿಂತಲೂ ಮೇಲಕ್ಕೆ ಹೋಗಿ ಸಾರ್ವಕಾಲಿಕ ದಾಖಲೆಯನ್ನು ಬರುತ್ತೆ. ಇದುವರೆಗಿನ ಆಲ್ ಟೈಮ್ ಹೈ, ಅಂದರೆ ಅದು ಸೆಪ್ಟೆಂಬರ್ 16, 2020 97,894 ಹೊಸ ಪ್ರಕರಣಗಳು, ಅದು ಬೀಟ್ ಆಗೋಕೆ ನಾಳೆ ಅಥವಾ ನಾಡಿದ್ದು ಸಾಕು. ಅಷ್ಟು ವೇಗವಾಗಿ ಎರಡನೇ ಅಲೆಯಲ್ಲಿ ಕೊರೋನಾ ಸ್ಪ್ರೆಡ್ ಆಗ್ತಾ ಇದೆ. ಇದೇ ವೇಗದಲ್ಲಿ ಮುಂದುವರೆದ್ರೆ, ನಾವು ಮೊದಲ ಅಲೆ ನೋಡ್ತಾ ಇದ್ದೀವಲ್ಲ, ಏರ್ತು ನಂತರ ಇಳಿತು, ಮತ್ತೆ ಎರಡನೇ ಅಲೆ ಏರ್ತಾ ಇದೆಯಲ್ಲ, ಎರಡನೇ ಅಲೆಯ ಗ್ರಾಫ್ ಮೊದಲ ಅಲೆಯ ಸೈಜನ್ನು ದಾಟಿ ತೀರಾ ಮೇಲಕ್ಕೆ ಹೋಗುವಂಥ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಕರ್ನಾಟಕ ಕೂಡ ಏನು ಕಮ್ಮಿ ಇಲ್ಲ. ಕರ್ನಾಟಕದಲ್ಲಿ ದಿನಕ್ಕೆ 4,900 ಅಧಿಕ ಪ್ರಕರಣ ಈಗ ಬರೋಕ್ಕೆ ಶುರುವಾಗಿದೆ. ಸೊ ಅಪಾಯ ಈಗ ಮೊದಲಿಗಿಂತಲೂ ಜಾಸ್ತಿ ಇದೆ. ಹಾಗಾದರೆ ಮುಂದೇನಾಗುತ್ತೆ? ಲಾಕ್ಡೌನ್ ಬಂದ್ಬಿಡ್ಬಹುದಾ? ಇಲ್ಲರಿ, ಲಾಕ್ಡೌನ್ ಮತ್ತೆಲ್ಲಿ ಬರುತ್ತೆ, ಒಂದ್ಸಲಿ ಮಾಡಿದ್ದೆ ಎಲ್ಲ ಗೊತ್ತಾಗಿಲ್ವಾ? ಈ ರೀತಿಯೆಲ್ಲ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರಬಹುದು. ಆದರೆ ಲಾಕ್ಡೌನ್ ಖಂಡಿತ ಬರಬಹುದು. ಎಲ್ಲವೂ ಡಿಪೆಂಡ್ ಆಗೋದು ನಮ್ಮ ದೇಶದ ಆಸ್ಪತ್ರೆ, ICU ಬೆಡ್ಗಳು, ಇಡೀ ಮೆಡಿಕಲ್ ಸಿಸ್ಟಮ್ ಯಾವ ರೀತಿ ಓವರ್ವೆಲ್ಮ್ ಆಗುತ್ತೆ ಅನ್ನೋದ್ರ ಮೇಲೆ, ಯಾವ ರೀತಿ ತುಂಬಿ ತುಳುಕುತ್ತೆ ಅನ್ನೋದ್ರ ಮೇಲೆ. ಒಂದು ಸೀನ್ ಇಮ್ಯಾಜಿನ್ ಮಾಡಿ, ಈಗ ಬರ್ತಿರೋ ಪ್ರಕರಣ 80,000-90,000 ಎಲ್ಲ ಬರ್ತಿದೆಯಲ್ಲ, 1,00,000 ದಾಟಿ 2-4 ಲಕ್ಷ ದಿನಕ್ಕೂ ಬರಕ್ಕೆ ಶುರುವಾಗಿ ICU ಬೆಡ್ಗಳ ಕೊರತೆ ಉಂಟಾದರೆ, ಆಸ್ಪತ್ರೆಗಳು ತುಂಬಿ ತುಳುಕಿದ್ರೆ, ಯಾರಿಗೆ ಚಿಕಿತ್ಸೆ ಕೊಡೋದು, ಯಾರಿಗೆ ಬಿಡೋದು ಅಂತ ಗೊತ್ತಾಗದ ಪರಿಸ್ಥಿತಿ ಏನಾದರೂ ಬಂದರೆ, ಕಳೆದ ಸಲ 89,000 ಬಂದಾಗಲೇ ಆಸ್ಪತ್ರೆಗಳು ತುಂಬ ತುಳುಕಿದ್ವು. ಈಗ ಆಲ್ರೆಡಿ ಮಹಾರಾಷ್ಟ್ರ, ಮುಂಬೈನಲ್ಲೆಲ್ಲ ಅದೇ ರೀತಿಯಾಗಿ ಹೋಗಿದೆ, ಆಸ್ಪತ್ರೆಯಲ್ಲಿ ಜಾಗ ಇಲ್ಲ, ಶವಗಳನ್ನು ರೋಗಿಗಳನ್ನು ಅಕ್ಕಪಕ್ಕ ಇಟ್ಟು ಚಿಕಿತ್ಸೆ ಕೊಡುವಂಥ ಪರಿಸ್ಥಿತಿ ಆಲ್ರೆಡಿ ಮತ್ತೆ ಬಂದಿದೆ ಮಹಾರಾಷ್ಟ್ರದಲ್ಲಿ. ಇದೇ ರೀತಿ ಇಡೀ ದೇಶವ್ಯಾಪಿ ಮತ್ತೆ ಕಳೆದ ಬಾರಿಗಿಂತನೂ ಜಾಸ್ತಿ ಏರಿ ಹೋಗಿಬಿಟ್ರೆ ಹೊಸ ಪ್ರಕರಣಗಳು, ಆಗ ಪೇಷಂಟ್ಸ್ನ ಇಡೋದೆಲ್ಲಿ? ಆಸ್ಪತ್ರೆಯಲ್ಲಿ ಜಾಗ ಇಲ್ಲ ಅಂದರೆ
ICU ಬೆಡ್ಗಳು ತುಂಬಿ ತುಳುಕಿದ್ರೆ ಆಗ ICUಗೆ ಹೋಗೋದು ಯಾರು? ಗಂಭೀರವಾದಂಥವರು, ಕೊರೋನಾ ಬಂದು ಗಂಭೀರ ಆದಂಥ ವ್ಯಕ್ತಿಗಳು. ಸೊ ತುಂಬ ಕಮ್ಮಿ ಪ್ರಮಾಣದಲ್ಲಿ ಗಂಭೀರ ಆದರೂ ಕೂಡ ಕೊರೋನಾ ಬಂದವರಲ್ಲಿ ಅವರಿಗೂ ಇಡೋಕ್ಕೂ ICUನಲ್ಲಿ ಜಾಗ ಇಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ಆಗ ಏನು ಮಾಡೋದು? ಕಳಸಲ ಒಂದು ಘಟನೆಯಾಗಿತ್ತು. ಬೆಂಗಳೂರಲ್ಲಿ ಆಂಬ್ಯುಲೆನ್ಸಿಗೆ ಕಾಯ್ತಿದ್ದಾಗ ರಸ್ತೆಯಲ್ಲೇ ಬಿದ್ದು ಒಬ್ಬ ವ್ಯಕ್ತಿ ಕೊರೋನಾದಿಂದ ಪ್ರಾಣವನ್ನು ಕಳ್ಕೊಂಡಿದ್ರು. ಆ ರೀತಿ ಗಲ್ಲಿ ಗಲ್ಲಿಲೂ ಆಗೋಕ್ಕೆ ಶುರುವಾದರೆ ಯುರೋಪ್ನ ಕಂಟ್ರಿ ಯುರೋಪಿಯನ್ ಕಂಟ್ರೀಸಲ್ಲಿ ಆಯ್ತಲ್ಲ, ಆ ರೀತಿ ನಮ್ಮಲ್ಲೂ ಆದರೆ ಆಗ ಸರ್ಕಾರ ಏನು ಮಾಡುತ್ತೆ? ಸರ್ಕಾರದ ಕೈಯಲ್ಲಿ ಬೇರೆ ದಾರಿನೇ ಇರೋದಿಲ್ಲ. ಲಾಕ್ಡೌನನ್ನು ಹೇರೋದು ಬಿಟ್ಟರೆ ಬೇರೆ ದಾರಿನೇ ಇರೋದಿಲ್ಲ. ಕೂಡಲೇ ಕಮ್ಮಿ ಆಗಿಬಿಡುತ್ತೆ ಅಂತಲ್ಲ, ಆ ಕ್ಷಣಕ್ಕೆ ಕರು ಬಗ್ಬೋದು ಅಷ್ಟೇ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಂತರ್ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಜನ ಈ ರೀತಿ ರಸ್ತೆಗಳಲ್ಲಿ ಬೀಳೋಕ್ಕೆ ಶುರುವಾದರೆ. ಹೀಗಾಗಿ ಭಯ ಬೇಕು ನಮಗೆ ಈ ವಿಚಾರದಲ್ಲಿ, ಭಯ ಪಡಬೇಕು ನಾವು ಈ ವಿಚಾರದಲ್ಲಿ. ಕೊರೋನಾವನ್ನು ನಿಯಂತ್ರಣ ನಾವು ಮಾಡಬೇಕು. ಲಾಕ್ಡೌನ್ ಮಾಡಿದರೂ ಕೂಡ ಆಗಲೇ ಹೇಳಿದ ಹಾಗೆ ಅದರಿಂದ ದೊಡ್ಡ ಪ್ರಮಾಣದ ಪ್ರಯೋಜನ ಇಲ್ಲ. ಅದು ಕೇವಲ ಜನರ ಆಕ್ರೋಶವನ್ನು ಆ ಕ್ಷಣಕ್ಕೆ ತಡೆಯೋಕೆ ಅಷ್ಟೇ. ತಾತ್ಕಾಲಿಕವಾಗಿ ಕರು ಬೆಂಡಾಗ್ಬೋದು, ಬಿಟ್ಟರೆ ಬಹಳ ದೊಡ್ಡ ಪ್ರಯೋಜನ ಇಲ್ಲ. ಯಾಕಂದರೆ ಇಲ್ಲಿ ನೀವು ವೈರಾಣುವನ್ನು ಬಾಗಿಲು ಹಾಕಿ ತಡಿತಿದ್ದೀರಿ ಅಷ್ಟೇ. ಲಾಕ್ಡೌನ್ ಅಂದರೆ ಅದು ಹೊರಗಡೆ ಕಾಯ್ತಾನೇ ಇರುತ್ತೆ. ಮನೇಲಿ ಎಷ್ಟು ದಿವಸ ಇರ್ತೀರಿ ನೀವು ಲಾಕ್ಡೌನ್ ಮಾಡಿಕೊಂಡು? ವೈರಾಣು ಜಗತ್ತಿನಿಂದ ಸರ್ವನಾಶ ಆಗೋ ತನಕ ಏನು ಇರೋಕ್ಕಾಗತ್ತಾ? ಮನೇಲಿ ಎಲ್ಲ ಖಾಲಿ ಆದಮೇಲೆ ಹೊರಗೆ ಬರಲೇಬೇಕಲ್ಲ ಕಳಿಸಲಿ ಬಂದ ಹಾಗೆ. ಆಗ ವೈರಾಣು ಕಾಯ್ತಾ ಇರುತ್ತೆ, ಅಟ್ಯಾಕ್ ಮಾಡೋಕ್ಕೆ ಅಟ್ಯಾಕ್ ಮಾಡುತ್ತೆ. ಸೊ ಇರೋದು ಒಂದೇ ದಾರಿ, ಸದ್ಯಕ್ಕೆ ಎಲ್ಲರೂ ಕೂಡ ಮಾಸ್ಕನ್ನು ಹಾಕೊಳ್ಳೋದು, ನಿಯಮಗಳನ್ನು ಫಾಲೋ ಮಾಡೋದು. ಅದಕ್ಕಿಂತಲೂ ದೊಡ್ಡ ದಾರಿ ಆಗುತ್ತಾ ಲಸಿಕೆ. ಎಲ್ಲರಿಗೂ ಎಷ್ಟಾಗುತ್ತೋ ಅಷ್ಟು ಬೇಗ ಫಾಸ್ಟಾಗಿ ಲಸಿಕೆ, ಹೆಚ್ಚೆಚ್ಚು ಜನಕ್ಕೆ ಲಸಿಕೆ ಹಾಕಬೇಕು. ಆಗ ನೀವು ಬಾಗಿಲು ತೆರೆದಿಟ್ಟರು, ನೀವು ಮನೆಯಿಂದ ಹೊರಗೆ ಬಂದರೂ, ಅಥವಾ ವೈರಾಣುವೇ ನಿಮ್ಮ ಮನೆಯೊಳಗೆ ಬಂದರೂ, ನಿಮ್ಮ ದೇಹದ ಒಳಗೆ ಮೈಯೊಳಗೆ ಬಂದರೂ ಕೂಡ ಏನೂ ಆಗಲ್ಲ. ಯಾಕಂದರೆ ವೈರಾಣು ವಿರುದ್ಧ ನಿಮಗೆ ಹೋರಾಡೋಕ್ಕೆ ನಿಮ್ಮ ದೇಹಕ್ಕೆ ಶಕ್ತಿ ಬಂದಿರುತ್ತೆ. ಸೊ ಲಸಿಕೆ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಹಿಂಜರಿಕೆ ಬೇಡ. ಈಗ 45 ವರ್ಷ ಮೇಲ್ಪಟ್ಟವರಿಗೂ ಕೂಡ ಲಸಿಕೆಯನ್ನು ಓಪನ್ ಮಾಡಿದ್ದಾರೆ. ದಯವಿಟ್ಟು ಲಸಿಕೆಯನ್ನು ಹಾಕಿಸ್ಕೊಳ್ಳಿ. ಈ ದೇಶದಲ್ಲಿ ಕೊರೋನಾದಿಂದ ಪ್ರಾಣ ಬಿಟ್ಟವರು 164,000 ಅಧಿಕ. ಅದರಲ್ಲಿ ನಂಬರ್ ಹೇಳ್ತು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ 164,000 ಅಧಿಕ ಜನರಲ್ಲಿ 88% 45 ವರ್ಷ ಮೇಲ್ಪಟ್ಟವರೇ. ಸೊ ಅತಿ ಹೆಚ್ಚು ಅಪಾಯ ಇರೋದು ಇದೇ ಏಜ್ ಗ್ರೂಪ್ಗೆ. ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಮೊದಲು ನಿಮ್ಮ ಪೇರೆಂಟ್ಸ್ಗೆ, ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ, ಯಾರೆಲ್ಲ ಅರ್ಹ ಏಜ್ ಗ್ರೂಪ್ನಲ್ಲಿ ಬರ್ತಾರೋ, ಅಂಕಲ್ ಆಂಟಿ ಯಾರೆಲ್ಲ ಇರ್ತಾರೋ ಅವರೆಲ್ರಿಗೂ ಕೂಡ ಲಸಿಕೆ ಹಾಕಿಸಿಕೊಳ್ಳೋಕೆ ಹೇಳಿ, ಒತ್ತಾಯ ಮಾಡಿ. ಅವ್ರಿಗೆ ಹೆಂಗೆ ಹಾಕಿಸ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ಅವರಿಗೆ ಹೇಳ್ಕೊಡಿ ಹೆಂಗೆ ಹಾಕಿಸ್ಕೋಬೇಕು ಅನ್ನೋದನ್ನು ದಾರಿ ತೋರಿಸಿ, ಒತ್ತಾಯ ಮಾಡಿ, ಅರ್ಥ ಮಾಡಿಸಿ. ಕೋವಿನ್ ವೆಬ್ಸೈಟ್ನಲ್ಲೂ ಕೂಡ ಲಸಿಕೆ ಹಾಕಿಸ್ಕೊಳ್ಳಿಕ್ಕೆ ಸ್ಲಾಟ್ ಬುಕ್ ಮಾಡ್ಬೋದು. ಆರೋಗ್ಯ ಸೇತು ಮೊಬೈಲ್ ಅಪ್ಲಿಕೇಶನ್ನಲ್ಲೂ ಕೂಡ ಸ್ಲಾಟ್ ಬುಕ್ ಮಾಡ್ಕೋಬಹುದು. ಅಥವಾ ಕೋವಿಡ್ ವ್ಯಾಕ್ಸಿನೇಷನ್ ಸೆಂಟರ್ ಎಲ್ಲಿದೆ ಅಂತ ನೀವು ನಿಮ್ಮ ಸಮೀಪದಲ್ಲಿ ಪತ್ತೆ ಹಚ್ಚಿ ಅಲ್ಲಿಗೆ ನೀವು ಮಧ್ಯಾಹ್ನದ ಬಳಿಕ ಹೋದರೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೂ ಕೂಡ ನೀವು ಲಸಿಕೆಯನ್ನು ಹಾಕ್ತಾರೆ. ಐಡೆಂಟಿಟಿ ಕಾರ್ಡನ್ನು ತೆಗೆದುಕೊಂಡು ಹೋಗಿ, ಆಧಾರ್ ಕಾರ್ಡ್ ಇತ್ಯಾದಿ ಆದರೂ ಐಡೆಂಟಿಟಿ ಕಾರ್ಡನ್ನು ತೊಗೊಂಡು ಹೋಗಬೇಕು, ಲಸಿಕೆಯನ್ನು ಹಾಕ್ತಾರೆ. ರಿಜಿಸ್ಟರ್ ಮಾಡಿಸ್ಕೊಂಡೇ ಹೋಗಬೇಕು ಅಂತೇನಿಲ್ಲ. ಮಧ್ಯಾಹ್ನ 3 ಗಂಟೆ ನಂತರ ನೀವು ರಿಜಿಸ್ಟರ್ ಆಗಿಲ್ಲ ಅಂದರೂ ಕೂಡ ಹೋದರೂ ಲಸಿಕೆಯನ್ನು ಹಾಕ್ತಾರೆ. ಆದರೆ ಸರ್ಕಾರ ಹೇಳಿದೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡವರೆಲ್ಲ ಬೆಳಿಗ್ಗೆ ಬಂದುಬಿಡ್ತಾರೆ. ಹೀಗಾಗಿ ಮಧ್ಯಾಹ್ನದ 3 ಗಂಟೆ ನಂತರ ಬನ್ನಿ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ದೇ ಇರೋರು ಐಡಿ ಕಾರ್ಡ್ಗಳೊಂದಿಗೆ ಬನ್ನಿ ಅಂತ ಸರ್ಕಾರ ಸಲಹೆಯನ್ನು ಕೊಟ್ಟಿದೆ.